रत्नन प्रपंच सिनिमादल्लि उडाल बाबू पात्रद मूलक एल्लर मन गेद्द प्रमोद अवरु ईग नन्न जोते इद्दारे बांड रवि सिनिमा रिलीज गे रेडी आगिदे बन्नि अवरन्न बांड रवि सिनिमाद बग्गे मातनाड्सोण हाय हेगिदीरा फैन फैन मेडम नीवु हेगिदीरि चेन्नागिदीनि एल्ल कडे मजा 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 अन्नो सांग दे हवा सो एनु हेळ्तीरि बांड रवि सिनिमा इन्नेन रिलीज गे केलवे दिनगळष्टे बाकि इदे सो एनेल्ल एक्स्पेक्ट माडबहुदु आडियन्स ई सिनिमादिंद ಇಲ್ಲ ತುಂಬಾ ಪ್ರಮೋದನ ಎಷ್ಟು ಇಷ್ಟಪಡ್ತಿದಾರೋ ಇತ್ತೀಚೆಗೆ ಪ್ರೀಮಿಯರ್ ಪದ್ಮಿನಿ ರತ್ನ ಪ್ರಪಂಚದಲ್ಲಿ ಅದರ ಡಬಲ್ ಇಷ್ಟ ಆಗ್ತಾನೆ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಆ ಬಾಂಡರ್ ಈ ತರ ಮಾಸ್ ಕ್ಯಾರೆಕ್ಟರ್ ಮಾಡಿ ಮಾಡಿ ಅಂತ ಎಲ್ಲರೂ ಹೇಳ್ತಿದ್ರು ಅದು ನೋಡಬೇಕು ಥಿಯೇಟರ್ ಅಲ್ಲಿ ಇವಾಗ ಅದು ಆಗಿದೆ ಆಕ್ಚುಲಿ ಸುಮ್ಮನೆ ಮಾಸ್ ಕ್ಯಾರೆಕ್ಟರ್ ಮಾಡಕಾಗಲ್ಲ ಅದಕ್ಕೊಂದು ಕಂಟೆಂಟ್ ಬೇಕು ಈ ಸಿನಿಮಾದಲ್ಲಿ ಪ್ರಮೋದ್ ಬಾಂಡ್ ರವಿಯಾಗಿ ಎಂಟ್ರಿ ಆದರೆ ಅವನು ನಿಮ್ಮನ್ನ ಅವನ ಒಳಗಡೆ ಎಳ್ಕೊತಾನೆ ಅವನ ಪರ್ಫಾರ್ಮೆನ್ಸ್ ಮೂಲಕ ಮತ್ತು ಅವನ ಒಂದು ಬಿಹೇವಿಯರ್ ಅವನ ಡೈಲಾಗ್ ಅವನ ರಫ್ನೆಸ್ ಮತ್ತು ಅವನ ಕಾಮಿಡಿ ಮತ್ತು ಸೆಕೆಂಡ್ ಹಾಫಲ್ಲಿ ತುಂಬ ಕಾಂಟ್ರಾಸ್ಟ್ ಆಗಿ ಅವನು ಬೇರೆಯೇ ಆಗೋ ಆ ಕ್ಯಾರೆಕ್ಟರ್ ಬೇರೆಯೇ ಆಗುತ್ತೆ ತುಂಬ ಎಮೋಷ್ನಲಿ ಅವನು ಬೇರೆ ಅಟ್ಯಾಚ್ ಆಗೋಗ್ಬಿಡ್ತಾನೆ ಮತ್ತು ಆ ಒಂದು ಲವ್ ಸ್ಟೋರಿ ನೆವರ್ ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಥರ ಒಂದಾಗುತ್ತೆ ಸೊ ನಾನು ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ ನೀವು ನೋಡಬೇಕು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ನೀವು ಥಿಯೇಟರ್ನ ಆಚೆ ಬಂದರೆ ಡೆಫಿನೆಟ್ಲಿ ಪ್ರಮೋದ್ ಮತ್ತು ಬಾಂಡ್ ರವಿ ಒಂದು 5-6 ವರ್ಷ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಾರೆ ಅಂಥ ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಅದಕ್ಕೋಸ್ಕರ ನೀವು ನೋಡಬೇಕು ನೀವೆಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಬಿಕಾಸ್ ನಿಮ್ಮ ಒಂದು ಗೆಟಪ್ಪು ನಿಮ್ಮ ಒಂದು ಮ್ಯಾನರಿಸಮು ಎಲ್ಲದರಲ್ಲೂ ಮಾಸಿಸಮ್ ಇದೆ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ ಆದರೆ ನೀವು ಮಾಡಿರೋ ಗೀತಾ ಬ್ಯಾಂಗಲ್ಸ್ ಸ್ಟೋರು ಆ ಸಿನಿಮಾಗಳಾಗಿರ್ಬೋದು ಆ ಸಿನಿಮಾಗಳಲ್ಲೆಲ್ಲ ನಿಮ್ಮ ಪಾತ್ರಕ್ಕೆ ಜಾಸ್ತಿ ಒತ್ತನ್ನು ಕೊಡಲಾಗಿತ್ತು ಸೊ ಈ ಸಿನಿಮಾ ನಿಮಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಅನಿಸುತ್ತೆ ಮೇ ಬಿ ಯಾಕಂದರೆ ಟೈಟಲ್ ನಮ್ಮ ಅಪ್ಪು ಸರ್ದು ನಮ್ಮ ಬಾಸ್ ಮಗ ಈ ಈ ಜನ್ಮಕ್ಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಂಗೆ ಆಗಿಬಿಟ್ಟಿದೆ ಇವಾಗ ಜೊತೆಗೆ ಈ ಬಾಂಡ್ ರವಿ ಅದಕ್ಕೆ ಅಟ್ಯಾಚ್ ಯಾಕಂದರೆ ನನ್ನ ಲೈಫಲ್ಲಿ ಬಾಂಡ್ ರವಿ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಅದ್ರ ಬಗ್ಗೆ ನಂಗೆ ಡೌಟ್ ಇಲ್ಲ ಸೊ ಈ ಸಿನಿಮಾ ಅಂದ ತಕ್ಷಣ ಅಪ್ಪು ಸರ್ ಬರೋ ಥರ ಆಗ್ಬಿಡ್ತು ಬಿಕಾಸ್ ಆಫ್ ಟೈಟಲ್ ಸೊ ನಮಗೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಈಗ ಮೊನ್ನೆ ಶಿವಣ್ಣ ಮನೆಗೆ ಹೋಗಿದ್ದೆ ರಾಘಣ್ಣ ಮನೆಗೆ ಹೋಗಿದ್ದೆ ಅವರೆಲ್ಲರೂ ತುಂಬ ಮಾತಾಡಿದ್ರು ಟ್ರೈಲರ್ ನೋಡಿ ತುಂಬ ಖುಷಿ ಪಟ್ಬಿಟ್ರು ಅವರು ಅವ್ರು ಆಡಿರೋ ಮಾತುಗಳನ್ನ ನಾಳೆ ಪ್ಲೇ ಮಾಡ್ತೀವಿ ನಾವು ತುಂಬ ದೊಡ್ಡ ದೊಡ್ಡ ಅಂದರೆ ಅದಕ್ಕೆ ದೊಡ್ಡ ಮನೆ ಅಂತ ಹೇಳೋದು ತುಂಬ ದೊಡ್ಡ ದೊಡ್ಡ ಮಾತು ಹೇಳಿದ್ದಾರೆ ನನ್ನ ಬಗ್ಗೆ ರತ್ನ ಪ್ರಪಂಚ ಬಗ್ಗೆ ಮಾತಾಡಿದ್ರು ನನ್ನ ಈ ಈ ಪಿಕ್ಚರಲ್ಲಿ ಟ್ರೈಲರ್ ನೋಡಿ ತುಂಬ ಚೆನ್ನಾಗಿ ಮಾಡಿದಿರಿ ಲೈಕ್ 2-3 ಶಾರ್ಟಲ್ಲಿ ಬೇರೆ ಫೀಲ್ ಆಯ್ತು ನನಗೆ ಅಂತ ಶಿವಣ್ಣ ರಾಘಣ್ಣ ತುಂಬ ಖುಷಿಪಟ್ಟರು ಸೊ ಆ ದೊಡ್ಡ ಮನೇನ ಇಡೀ ಲೈಫ್ ಟೈಮ್ ನಾಪ್ಕ ಇಟ್ಕೋಬೇಕು ನಾನು ಹಂಗೆ ಮಾಡಿಬಿಟ್ಟಿದ್ದಾರೆ ಈ ಸಿನಿಮಾಯಿಂದ ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿರೋ ಸಿನಿಮಾ ಬಾಂಡ್ ರವಿ ಬಿಕಾಸ್ ಆಫ್ ದ ಟೈಟಲ್ ಮತ್ತು ಪಾತ್ರ ಫಸ್ಟ್ ಟೈಮ್ ನಾನು ಈ ಥರದ ಪಾತ್ರ ಮಾಡಿರು ಆ ಒಂದು ಮ್ಯಾನರಿಸಮು ರಫ್ ರಾ ಮಾಡಿದ ರತ್ನ ಪ್ರಪಂಚಲ್ಲಿ ಇತ್ತು ಇಲ್ಲಿ ಆ್ಯಸ್ ಅ ಹೀರೋ ಇದೊಂದು ಅದರ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ ಇದು ಅಂದರೆ ಅವ್ನು ಏನಾದರೂ ಆಗಲಿ ನನಗೆ ಕಾಸು ಕೊಡಿ ಅಂತ ಅಂತಿದ್ದೊಂದು ಕ್ಯಾರೆಕ್ಟ್ರು ನೀವು ಏನು ನಿಮ್ಗೇನು ಬೇಕು ಕೇಳೋ ನಾನು ಮಾಡ್ಕೊಡ್ತೀನಿ ಬಟ್ ನಂಗೆ ದುಡ್ಡು ಕೊಡು ಜೈಲು ಒಳಗಡೆ ಹೋಗೋಕ್ಕೆ ತುಂಬ ಖುಷಿ ಅವನಿಗೆ ಅಂಥದ್ದೊಂದು ಕ್ಯಾರೆಕ್ಟ್ರು ಅಂದರೆ ರೂತ್ಲೆಸ್ ಕ್ಯಾರೆಕ್ಟ್ರು ನೋ ಎಮೋಷನ್ಸ್ ಕ್ಯಾರೆಕ್ಟ್ರು ಆ ಪೀಕಲ್ಲಿ ಇದ್ದವನಿಗೆ ಲೈಫಲ್ಲಿ ಏನೇನು ಟರ್ನ್ ಆಗುತ್ತೆ ಯಾವ್ಯಾವ ಅಟ್ಯಾಚ್ಮೆಂಟ್ಸ್ ಆಗುತ್ತೆ ಅದರಿಂದ ಏನಾಗುತ್ತೆ ಕೊನೆ ಅಂದರೆ ಮೇಡಮ್ ಕೊನೆ ಎಲ್ಲರೂ ಹೇಳ್ತಿದ್ದಾರೆ ಒಂದು 10-15 ನಿಮಿಷ ನಾವು ಟ್ರಾನ್ಸ್ ಕೊಟ್ಟೋದ್ವಿ ಲೈಕ್ ನಿಮ್ಮನ್ನು ನೋಡ್ತಾ ನಿಮ್ಮನ್ನು ಬಿಟ್ಟರೆ ಏನು ನೋಡೋಕ್ಕಾಗ್ತಿಲ್ಲ ನಮಗೆ ಅಷ್ಟು ಒಳಗಡೆ ಎಳ್ಕೊಂಬಿಟ್ರಿ ಪರ್ಫಾರ್ಮೆನ್ಸ್ ಮೂಲಕ ಅಂತ ಸೊ ಅದನ್ನೆಲ್ಲ ಜನ ನೋಡಲಿ ಆದಷ್ಟು ಬೇಗ ಅವ್ರಿಗೆ ತೋರಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಪ್ರಮೋದ್ ಬಗ್ಗೆ ಅಂದರೆ ರತ್ನ ಪ್ರಪಂಚ ಪ್ರೀಮಿಯರ್ ಪದ್ಮಿನಲ್ಲಿ ಎಷ್ಟು ಹೊಗಳ್ಬಿಟ್ರು ಗೊತ್ತಿದೆ ನನಗೆ ಎಷ್ಟು ಹಚ್ಕೊಂಡಿದ್ದಾರೆ ಗೊತ್ತಿದೆ ನಾನು ಈ ಸಿನಿಮಾ ಕ್ಯಾರೆಕ್ಟ್ರು ಎಲ್ಲದಕ್ಕಿಂತ ಮೇಲಿದೆ ಅಂದರೆ ಇಡೀ ಸಿನಿಮಾ ಆಗಿ ಅದನ್ನು ನೋಡಿ ಏನು ಅನ್ಬೋದು ನನ್ನನ್ನು ಎಷ್ಟು ಖುಷಿ ಪಡ್ಬೋದು ಎಷ್ಟು ಹೊಗಳ್ಬೋದು ಅದನ್ನೆಲ್ಲ ವೆಯ್ಟ್ ಮಾಡ್ತಿದ್ದೀನಿ ನಮ್ಮ ಬಾಂಡ್ ರವಿ ದೊಡ್ಡ ಬ್ರ್ಯಾಂಡ್ ಆಗ್ತಾನೆ ಅದ್ರ ಬಗ್ಗೆ ನನಗೆ ಯಾವ ಡೌಟು ಇಲ್ಲ ಪ್ರಮೋದ್ನ ನೀವು ಏನಂತೀರಾ ಅಂತ ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ ಬಗ್ಗೆ ನನಗೆ ಯಾವ ಡೌಟ್ ಇಲ್ಲ ಶಿವಣ್ಣ ಮನೆಗೆ ಹೋಗಿದ್ರಲ್ಲ ಆಗ ನಾನು ವಿಡಿಯೋ ನೋಡಿದೆ ಅದನ್ನೇ ಆ್ಯಕ್ಚುಲಿ ಸೊ ಅದರಲ್ಲಿ ನೀವು ಅಣ್ಣವ್ರನ್ನ ನೋಡ್ತಾ ತುಂಬ ಎಮೋಷನಲ್ ಆದ್ರಿ ಅಂತ ಅನಿಸುತ್ತೆ ನಿಮ್ಮ ಕಣ್ಣಲ್ಲಿ ಅದು ಕಾಣಿಸ್ತಾ ಇತ್ತು ಏ ಡೆಫಿನೆಟ್ಲಿ ನಮ್ಮ ಬಾಸ್ ಅಲ್ವಾ ಆಮೇಲೆ ಅದೊಂದು ಅಂದರೆ ಅವರು ನಮಗೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಒಂದು ಅಷ್ಟೊಂದು ಪಾತ್ರಗಳನ್ನ ಒಬ್ಬ ಮನುಷ್ಯ ಅಷ್ಟು ನೀಟಾಗಿ ಹೆಂಗೆ ಮೇಡಮ್ ಮಾಡೋಕ್ಕಾಗತ್ತೆ ನಾವು ಈ ಪ್ರಪಂಚದಲ್ಲೇ ನೋಡಿಲ್ಲ ಅಂಥ ಒಂದು ವೇರಿಯೇಷನ್ ಒಂದು ಬಂಗಾರದ ಪಂಜರ ಒಂದು ಭಕ್ತ ಕುಂಬಾರ ಒಂದು ಬಬ್ರುವಾಹನ ಒಂದು ಭಕ್ತ ಪ್ರಹ್ಲಾದ ಎಲ್ಲಿದೆ ಎಲ್ಲಿಂದ ಮೇಡಮ್ ಅಂದರೆ ತುಂಬ ಅದಕ್ಕೇನೋ ಭಗವಂತ ಕಳಿಸಿರ್ಬೇಕಲ್ವ ಅವ್ರಿಗೆ ಮಾಡಿ ಕಳಿಸಿದ್ದಾರೆ ಅದನ್ನು ಆಶೀರ್ವಾದನ ಅವರು ನಮ್ಮ ನೆಲದಲ್ಲಿ ಹುಟ್ಟಿರೋದು ನಮಗೆಲ್ಲ ಇನ್ಸ್ಪಿರೇಷನ್ ಆಗಿರೋದು ಅದೇ ಖುಷಿ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಖುಷಿ ಅವ್ರ ಟಿವಿಲಿ ಬಂದರೆ ಖುಷಿ ಅವ್ರ ಡೈಲಾಗ್ಸ್ಗಳು ಆ್ಯಕ್ಚುಲಿ ನಮ್ಮ ಎಲ್ಲೂ ಹೇಳಿದೆ ಅನ್ಕೊಂಡು ಬಾಂಡ್ ರವಿ ಸಿನಿಮಾದಲ್ಲಿ ಅವರ ಡೈಲಾಗ್ನ ಯೂಸ್ ಮಾಡಿದ್ದೀವಿ ಇಷ್ಟು ಉದ್ದ ಇದೆ ಅಷ್ಟು ಒಂದೇ ಟೇಕಲ್ಲಿ ಹೇಳಿದ್ದೀನಿ ನನಗೆ ಖುಷಿ ಇದೆ ಮೇಡಮ್ ಅವ್ರ ಬಗ್ಗೆ ಸೊ ಹಂಗಾಗಿ ಅಪ್ಪ ಅಲ್ಲ ಶಿವಣ್ಣ ಅವ್ರ ಮನೇಲಿ ಆ ಫೋಟೋ ನೋಡೋದಕ್ಕೂ ಬೇರೆ ಕಡೆ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅಂದರೆ ಎಲ್ಲೋ ಶಿವಣ್ಣ ಅವ್ರ ಮನೇಲಿ ಓಡಾಡಿರ್ತಾರೋ ಅಣ್ಣವರು ರಾಘಣ ಮನೇಲಿ ಓಡಾಡಿರ್ತಾರೆ ನಿನ್ನೆ ಅವ್ರ ಹತ್ರ ಒಂದು ಫೋಟೋ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಾನು ಅದು ಏನೋ ಒಂದು ಫೀಲಿಂಗ್ ಮೇಡಮ್ ಅದಕ್ಕೆ ಖುಷಿ ಆಯ್ತು ನನಗೆ ಅದಕ್ಕೆ ಹಂಗೆ ಅನಿಸಿರ್ಬೋದು ನಿಮಗೆ ಅಣ್ಣ ಬಾಂಡ್ಗೂ ಮತ್ತು ಬಾಂಡ್ ರವಿಗೂ ಏನಾದರೂ ಲಿಂಕ್ ಇದೆಯಾ ಅಂತ ಈ ಸಿನಿಮಾದಲ್ಲಿ ಹೌದು ಹೌದು ಅಂದರೆ ಲಿಂಕ್ ಅಂದ್ರೆ ಅಮ್ಮ ನಾವು ಅದು ಕತೆ ಆಗಿ ಏನೂ ಇಲ್ಲ ಅಲ್ಲಿ ನಾನು ಹೇಳ್ತಿರೋದು ಅವನು ರವಿಯಾಗಿರ್ತಾನೆ
ಬಾಂಡ್ ರವಿ ಅಣ್ಣ ಬಾಂಡ್ ಸಿನಿಮಾ ನೋಡ್ತಾನೆ, ಅವ್ನು ಮೊದಲೇ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಇರುತ್ತೆ, ಅಪ್ಪು ಅಭಿಮಾನಿ ಅವನು, ಅದು ಟ್ರೈಲರಲ್ಲಿ ಗೊತ್ತಾಗುತ್ತೆ. ಅಣ್ಣ ಬಾಂಡ್ ಸಿನಿಮಾದಲ್ಲಿ ಬಾಂಡ್ ರವಿ ಅಂತ ಇಟ್ಕೊಂಡಿರ್ತಾರಲ್ಲ ಹೆಸರನ್ನ, ಒಂದು ನನ್ನ ಹೆಸರನ್ನ ಇಟ್ಕೊಂಡು ನಮ್ಮ ಬಾಸ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಅವ್ರ ಹೆಸರನ್ನ ಅದಾಗಿದ್ದಾರೆ ಅನ್ನೋ ಫೀಲಿಂಗಲ್ಲಿ ಇವನ ಹೆಸರು ರವಿ ಮುಂದಗಡೆ ಅದನ್ನು ಸೇರಿಸ್ಕೊತಾನೆ. ಅಷ್ಟೇ ಕನೆಕ್ಷನ್ನು. ಟ್ರೈಲರಲ್ಲಿ ಹೇಳ್ತೀವಿ ನಾನು ಯಾರು, ಯಾಕೆ ಅಪ್ಪು ಸರು, ಎಲ್ಲನೂ ಟ್ರೈಲರ್ ಹೇಳ್ತೀವಿ. ಅದನ್ನು ನೋಡಿ ಮೋಸ್ಟ್ಲಿ ತುಂಬ ರೋಮಾಂಚನ ಆಗುತ್ತೆ ನಿಮಗೆ. ಆ ಇಂಟ್ರಡಕ್ಷನ್ ಶಾರ್ಟ್ಸು, ಅಪ್ಪು ಸರ್ ನಾವು ಇಟ್ಕೊಂಡಿರೋ ಶಾರ್ಟ್ಸು, ಇವನು ಅವ್ರ ಫ್ಯಾನ್ ಅಂತ ಹೇಳೋ ಶಾರ್ಟ್ಸು ಎಲ್ಲ ತುಂಬ ಚೆನ್ನಾಗಿದೆ. ಹಂಗೆ ಶುರುವಾಗುತ್ತಮ್ಮ. ಬಟ್ ಇಡೀ ಸಿನಿಮಾಗೂ ಅಣ್ಣ ಬಾಂಡ್ಗೂ ಬಾಂಡ್ ರವಿ ಪಾತ್ರಕ್ಕೂ ಸಂಬಂಧ ಇಲ್ಲ, ಇದು ಬೇರೆ ಬಾಂಡ್ ರವಿ, ಇವನು ಅವರ ಅಭಿಮಾನಿ ಅಷ್ಟೆ. ಸಿನಿಮಾದಲ್ಲಿ ಪ್ರಮೋದ್ ಬಾಂಡ್ ರವಿ, ಅವನು ಬೇರೆ ರೇಂಜಲ್ಲಿದ್ದಾನಮ್ಮ. ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಮತ್ತೊಂದಾಗಲಿ ಎಲ್ಲರೂ ಹೇಳ್ತಿರೋ ಪ್ರಕಾರ ಅದೇನೋ ಬೇರೆ ಆಗಿದೆ ಅಂತೆ. ನಾನು ನೋಡಬೇಕು ವೈಟಿಂಗ್. ಆ್ಯಕ್ಚುಲಿ ನಮ್ಮ ಶ್ರಮಕ್ಕೆ ಯಾವತ್ತಿದ್ರೂ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತಂತೆ. ಅದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಜಸ್ಟ್ ಬೇಗನೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿಬಿಟ್ಟಿದ್ದೀರಾ. ಸಲಾರ್ ಸಿನಿಮಾದಲ್ಲಿ ನೀವು ಕೂಡ ಪಾತ್ರ ಮಾಡಿದ್ದೀರಂತ ಕೇಳ್ಪಟ್ಟಿದ್ದೀವಿ. ಸೊ ಹೇಗಿರುತ್ತೆ? ಸೊ ನಮಗೂ ಕ್ಯೂರಿಯಾಸಿಟಿ, ಒಂದು ಪ್ಯಾನ್ ಇಂಡಿಯನ್ ಸಿನಿಮಾದಲ್ಲಿ ಪ್ರಮೋದ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇನ್ನೆಂಥ ಪಾತ್ರ ಸಿಕ್ಕಿರಬೇಕು ಅನ್ನೋದು. ಇಲ್ಲ ಡೆಫಿನೆಟ್ಲಿ, ಇದು ನಿಜವಾಗ್ಲೂ ನನಗೆ ಆ್ಯಸ್ ಆ್ಯನ್ ಆ್ಯಕ್ಟರ್ ತುಂಬ ಇಷ್ಟಪಟ್ಟಿದ್ದು, ತುಂಬ ಖುಷಿ ಪಡ್ತಿರುವಂಥ ವಿಚಾರ ಅದೇನೆ. ಬಿಕಾಸ್ ಬೆಳವಣಿಗೆ ಆಗ್ತಿರ್ಬೇಕು ಯಾವಾಗಲೂ. ನಾವು ಏನಕ್ಕೆ ಇಂದಿನ ಕೆಲಸಗಳು ಚೆನ್ನಾಗಿ ಮಾಡ್ತೀವಿ ಅಂತಂದರೆ ಆ ಕೆಲಸ ನೋಡಿ ಇನ್ನೊಂದು ಕೆಲಸ ಸಿಗಲಿ ಅಂತ. ಆ ಇನ್ನೊಂದು ಕೆಲಸ ಸಿಗೋದ್ರ ಜೊತೆಗೆ ಈ ಥರ ದೊಡ್ಡ ಕೆಲಸ ದೊಡ್ಡವ್ರು ಯಾರೋ ಗುರುತಿಡ್ದು ನೀವೇನು ಬೇಕು, ಇಡೀ ಇಂಡಿಯಾದಲ್ಲಿ ಯಾರನ್ನ ಕರೆದ್ರೂ ಬಂದು ಮಾಡುವಂಥ ಇರುವಂಥ ಡೈರೆಕ್ಟ್ರು ಅವರು, ಅಷ್ಟು ದೊಡ್ಡ ಡೈರೆಕ್ಟ್ರು. ಇಲ್ಲ ನೀವೇ ಬೇಕು ಅಂದಾಗ ನನಗೆ ಆ್ಯಸ್ ಆ್ಯನ್ ಆ್ಯಕ್ಟರ್ ಏನಾಗಬೇಕು ಅಂತ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ನಾನೇನೋ ಮಾಡ್ತಿದ್ದೀನೋ ಅಂಥ ಹುಡುಗನಿಗೆ ಅದೆಂಥ ಖುಷಿ ಕೊಟ್ಟಿರುತ್ತೆ ಅಂದರೆ ಇದಕ್ಕೆಲ್ಲ ಬಂದಿದ್ದು ನಾನು ಅಂತ. ಸೊ ಅದು ಬೆಳವಣಿಗೆ ಫೀಲ್ ಆಗ್ತಿದೆ ನನಗೆ. ಜೊತೆಗೆ ಪ್ರಶಾಂತ್ ನೀಲ್ ಸರ್ ನನ್ನನ್ನು ಟ್ರೀಟ್ ಮಾಡ್ತಿರೋ ರೀತಿ, ಅವ್ರು ಕೊಡ್ತಿರೋ ಪ್ರೀತಿ, ಮತ್ತು ಬಾಂಡ್ ರವಿಗೆ ಹೆಲ್ಪ್ ಆಗಲಿ ಅಂತ ಒಂದು ಆರ್ಟಿಕಲ್ ಮಾಡ್ಕೊಳ್ಳೋದು ಫಸ್ಟ್ ಟೈಮ್ ಅವ್ರು ಯಾರಿಗೂ ಮಾಡ್ಕೊಳ್ಳದೆ, ಯಾವ ಆ್ಯಕ್ಟ್ರಿಗೂ ಮಾಡಿಲ್ಲ ಅವರು, ಪಾಪ ಮಾತಾಡಲ್ಲ ಫಸ್ಟ್ ಆಫ್ ಆಲ್ ಅವರು. ನನಗೆ ಹೆಲ್ಪ್ ಆಗುತ್ತೆ ಪ್ರಮೋದ್ ನಿನಗೆ ನಾನು ಮಾಡ್ಕೊಡ್ತೀನಿ ಅಂಥೇಳಿ ಅನೌನ್ಸ್ಮೆಂಟ್ನ ಈ ಥರ ಆರ್ಟಿಕಲ್ ಮುಖಾಂತರ ನನ್ನ ಬಗ್ಗೆ ಅಷ್ಟು ಒಳ್ಳೊಳ್ಳೆ ಮಾತು ಹೇಳಿ. ಪ್ರಮೋದ್ ಅವನ ಆ್ಯಕ್ಟಿಂಗ್ ನೋಡಿ ಅವನಿಗೋಸ್ಕರ ಜಾಸ್ತಿ ಬರ್ಕೊಂಡಿದ್ದೀನಿ, ಅದೆಲ್ಲ ತುಂಬ ದೊಡ್ಡ ವಿಷಯ, ಹಂಗೆ ಯಾರೂ ಹೇಳಬೇಕಾಗಿಲ್ಲ. ಹಾಂ, ನಾನು ಕೊಟ್ಟದೇ ದೊಡ್ಡ ವಿಷಯ, ಅವನಿಗೇನು ಬೇಕು ಆ್ಯಕ್ಚುಲಿ ಅವರು. ಅದಕ್ಕೆ ಅವರು ದೊಡ್ಡ ಡೈರೆಕ್ಟರ್ ಆಗಿರೋದು, ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಡೈರೆಕ್ಟರ್ ಆಗಿರೋದು. ಅಂಥವ್ರು ನಮ್ಮನ್ನು ನೀವೇ ಬೇಕು ಅಂಥೇಳಿ ಪಾತ್ರಕ್ಕೆ ಹಾಕ್ಕೊಂಡು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಸ್ತಾ ನನ್ನ ಕೈಲಿ. ಯಾಕೆಂದರೆ ನನಗೆ ಆ ಥರದ್ದು ಪಾತ್ರ ಹೊಸದು, ಅದೊಂದು ಬೇರೆ ಬೇರೆ ಥರ ಇದೆ, ಅದೊಂಥರ ಸಿಕ್ಕಾಪಡೆ ಎನರ್ಜಿ ಇದೆ, ತುಂಬ ಬೇರೆಯೇ ಇದೆ ಅದು ಪಾತ್ರ, ಗೊತ್ತಾಗುತ್ತೆ ಬಂದಮೇಲೆ. ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಮಾಡಿಸ್ಕೊತಿದ್ದಾರೆ ಅಂತಂದರೆ ನನಗೆ ಖುಷಿಯಾಗುತ್ತೆ. ಈ ಥರದ ಪಾತ್ರ ನನ್ನ ಕೈಲಿ ಮಾಡಿಸ್ತಿದ್ದಾರಾ, ಇಷ್ಟು ನಂಬಿಕೆ ಇಟ್ಕೊಂಡು ನನ್ನ ಹಾಕೊಂಬಿಟ್ರ ಇವರು. ಯಾಕಂದರೆ ಒಂದು ಫೋಟೋಶೂಟ್ ಮಾಡಿದಾರಷ್ಟೇ, ಸ್ಕ್ರೀನ್ ಟೆಸ್ಟು ಇಲ್ಲ, ಒಂದು ಹೆಂಗೆ ಮಾಡ್ತೀರಾ ಅದೇನೂ ಇಲ್ಲಮ್ಮ, ಡೈರೆಕ್ಟ್ ಶೂಟೇ. ಅಂದರೆ ಅವ್ರಿಗೆ ಎಷ್ಟು ನಂಬಿಕೆ ಇರಬೇಡ ನನ್ನ ಬಗ್ಗೆ. ಅಂದರೆ ಭಗವಂತ ನಮಗೆ ನಾನು ಏನು ನಂಬ್ಕೊಂಡಿದ್ನೋ, ಕೆಲಸ ಚೆನ್ನಾಗಿ ಮಾಡಿದ್ರೆ ಕೆಲಸ ಸಿಗುತ್ತೆ, ದೊಡ್ಡ ಕೆಲಸ ಆಗುತ್ತೆ, ಅದಾಗ್ತಿದೆ ಇವಾಗ ಲೈಫಲ್ಲಿ. ಆ ಒಂದು ಖುಷಿಲಿದ್ದೀನಿ ನಾನು. ಜೊತೆಗೆ ನನ್ನ ಬಾಂಡ್ ರವಿ ಎಷ್ಟು ಖುಷಿ ಇದೆ ಅಂದರೆ ಮೇಡಮ್, ಅದನ್ನು ತೋರಿಸ್ಬೇಕು ನಾನು ಜನಕ್ಕೆ, ತೋರಿಸ್ಬೇಕು, ತುಂಬ ಹೊಗಳಿಸ್ಕೋಬೇಕು ಅಂತ. ಅಂದರೆ ಜನ ಡೆಫಿನೆಟ್ಲಿ ನನ್ನ ಪರ್ಫಾರ್ಮೆನ್ಸ್ ಇಷ್ಟಪಡೋರು ಇದಾರಲ್ಲಮ್ಮ, ಅವ್ರುಗಳಿಗೆ ಏನು ಹಿಂಗೆ ಮಾಡಿದ್ದಾರೆ ಇವರು ಅಂತ ಅನ್ಸ್ಬೋದೇನೋ. ಬಿಕಾಸ್ ಮಾಡಿದಾಗ ನನಗೇನು ಫೀಲ್ ಆಗಲಿಲ್ಲ, ತುಂಬ ಒಳಗಡೆ ಹೊಟ್ಟೋಗಿದೆ. ನೋಡಿದ್ರಲ್ಲ ಹೇಳ್ತಾರಲ್ಲ, ಎಲ್ಲ ಇಡೀ ಸೆಟ್ ಸೈಲೆನ್ಸ್, 15 ನಿಮಿಷ ಎಷ್ಟೊತ್ತು ಮಾಡಿದೀವೋ ಅಷ್ಟೊತ್ತು ಒಂದು ಸೈಲೆನ್ಸ್ ಇತ್ತಲ್ಲ, ಅದು ನನಗೆ ಆ್ಯಸ್ ಆನ್ ಆ್ಯಕ್ಟರ್ ತುಂಬ ಖುಷಿ ಕೊಡುತ್ತೆ. ಜೊತೆಗೆ ಪ್ರಶಾಂತ್ ನೀಲ್ ಅವರು ಅಂತ ಅಂದರೆ ಸೆಟ್ಟಲ್ಲಿ ತುಂಬ ಸ್ಟ್ರಿಕ್ಟು, ಎಲ್ಲರೂ ಅವ್ರ ಮಾತು ಕೇಳಲೇಬೇಕು ಅಂತ ಹೇಳ್ತಾರೆ. ಮತ್ತು ಅವರು ಸ್ಕ್ರಿಪ್ಟ್ ಚೆನ್ನಾಗಿ ಎಷ್ಟು ಇದು ಮಾಡ್ಕೊಂಡಿರ್ತಾರೆ, ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಯಾವುದೇ ರೀತಿಯೂ ಚೇಂಜ್ ಆಗಲ್ಲ ಅದು. ಆದರೆ ಅವರು ನಿಮಗೆ ನೀವು ಆ ಪಾತ್ರಕ್ಕೆ ಆಯ್ಕೆ ಆದಮೇಲೆ ನಿಮಗೋಸ್ಕರ ಒಂದೆರಡು ಡೈಲಾಗ್ಗಳನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದು ಎಷ್ಟು ನಿಮಗೆ ಒಂದು ದೊಡ್ಡ ಅಪ್ರಿಷಿಯೇಷನ್ ಅಂತ ಅನಿಸುತ್ತೆ, ಖುಷಿ ಅಂತ ಅನಿಸುತ್ತೆ? ಬಿಕಾಸ್ ಅಂಥ ಡೈರೆಕ್ಟರು ನಿಮ್ಮ ಪಾತ್ರಕ್ಕೋಸ್ಕರ ಒಂದೆರಡು ಡೈಲಾಗ್ಗಳನ್ನ ಜಾಸ್ತಿ ಮಾಡೋದು ಅಂತಂದ್ರೇ ದೊಡ್ಡದು. ಹೌದು, ಡೆಫಿನೆಟ್ಲಿ. ಅಂದರೆ ಎರಡು ಡೈಲಾಗು ಅಂದರೆ ಮಾ ಪ್ರತಿ ಸೀನಲ್ಲೂ ಎರಡು ಡೈಲಾಗು ಅವ್ರು ಹೇಳಿರೋದು, ಲೈಕ್ ಪಾತ್ರನೇ ದೊಡ್ಡದು ಮಾಡ್ಕೊಂಡಿದ್ದೀನಿ ಅವನು. ಜೊತೆಗೆ ಪ್ರತಿ ಸೀನಲ್ಲೂ ಅವ್ನಿಗೆ ಜಾಸ್ತಿ ಮಾತು ಕೊಟ್ಟಿದ್ದೀನಿ. ಅಂದರೆ ಅವ್ರಿಗೇನು ಇಷ್ಟ ಆಯಿತೋ ಏನೋ ಅನಿಸಿದೆ ಅವ್ರಿಗೆ, ಇವ್ನ ಕೈಲಿ ಏನೋ ಮಾಡಿಸ್ಬೇಕಲ್ಲ ಬೇರೆ ಅಂತ. ಸೊ ಅದೇ ನನಗೆ ಖುಷಿ ಕೊಟ್ಟಿರೋದು. ಒಬ್ಬ ಆ್ಯಕ್ಟ್ರಿಗೆ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಸಿಗಲ್ಲಮ್ಮ. ನೀವು ಚೆನ್ನಾಗಿ ಮಾಡ್ತೀರಾ ಒಳ್ಳೆಯದಾಗಲಿ ಅಲ್ಲ, ನೀವು ಚೆನ್ನಾಗಿ ಮಾಡ್ತೀರಾ ನಿಮ್ಗೆ ಇನ್ನೂ ಕೊಡ್ತೀನಿ, ಅದು ಕಾಂಪ್ಲಿಮೆಂಟು. ಅದನ್ನು ಅವ್ರು ಮಾಡ್ತಿದ್ದಾರೆ, ಅದೊಂಥರ ಬೇರೆ ಎಕ್ಸ್ಪೀರಿಯೆನ್ಸ್. ಅಷ್ಟು ದೊಡ್ಡ ಸೆಟ್ಗಳಲ್ಲಿ ಅಷ್ಟು ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳ ಮಧ್ಯೆ ನಮ್ಮದು ಪರ್ಫಾರ್ಮೆನ್ಸ್ನ ಅವ್ರುಗಳು ನೋಡಿ ಖುಷಿ ಪಡೋದು, ಹೊಗಳೋದು, ಪೃಥ್ವಿರಾಜ್ ಸುಕುಮಾರನಾಗ್ಬೋದು, ಪ್ರಭಾಸ್ ಸರ್ ಆಗ್ಬೋದು, ಈ ಏನೋ ಸೂಪರ್ ಮ್ಯಾನ್ ಸೂಪರ್ ಬಂದಿರ್ತಾರೆ ಅವನ ಶಾರ್ಟ್ ಆದಮೇಲೆ, ಅವರು ಖುಷಿ ಪಡ್ತಿರ್ತಾರೆ, ಯಾ ಏನು ಹುಡುಗ ಹಿಂಗೆ ಮಾಡ್ತಾನೆ ಅಂತನೋ. ಅಥವಾ ಪೃಥ್ವಿರಾಜ್ ಸರು ಅಷ್ಟೇ. ಸೊ ಅಲ್ಲಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ಖುಷಿ ಇರೋದಕ್ಕಿಂತ ಹೆಚ್ಚಾಗಿ ಇವ್ರುಗಳು ನಮ್ಮನ್ನು ಹೆಂಗೆ ನೋಡ್ತಾರೆ. ಯಾಕಂದರೆ ನಾವು ಅಷ್ಟು ಕೆಲಸ ಮಾಡಿ ಹೊಗಳಿಸ್ಕೊಳ್ಳೋಕ್ಕೇ ಕಾಯ್ತಿರ್ತೀವಿ, ಅಂಥದ್ರಲ್ಲಿ ಇವ್ರುಗಳು ಹೊಗಳಿದಾಗ ಅಷ್ಟು ದೊಡ್ಡವರು ಸೂಪರ್ ಸ್ಟಾರ್ಗಳವರು ಹೊಗಳಬೇಕಾಗಿಲ್ಲ, ಅವರು ಬಾಯ್ಬಿಟ್ಟು ಹೊಗಳ್ತಾರೆ ಅಂದರೆ ಸೊ ನಾವು ಏನೋ ಮಾಡ್ತಿದ್ದೀವಿ ಅಲ್ಲಿ ಕೆಲಸ ಮಾಡ್ತಿದ್ದೀವಿ, ಪ್ರಶಾಂತ್ ಸರ್ ಅದನ್ನು ಮಾಡೋಕ್ಕೆ ಅವಕಾಶ ಕೊಡ್ತಿದ್ದಾರಲ್ಲ. ಸೊ ಇದೆಲ್ಲ ಸೇರಿ ಬೆಳವಣಿಗೆ ಫೀಲ್ ಆಗ್ತಿದೆ ನನಗೆ. ಇನ್ನೂ ತುಂಬ ಕೆಲಸ ಇದೆ ಮೇಡಮ್ ಮಾಡೋಕ್ಕೆ. ಈ ಥರದ 100+ ಪಾತ್ರಗಳನ್ನ ಮಾಡಬೇಕು, ನಾನು ಮಾಡ್ತೀನಿ.
ಅದಕ್ಕೆ ಈ ಥರ ಪ್ರಶಾಂತ್ ಸರ್ ಥರ ಇನ್ನೊಂದು ಮತ್ತೊಬ್ಬರು ಥರ ಎಲ್ಲ ಡೈರೆಕ್ಟರ್ಗಳು ಬರಬೇಕು, ಪಾತ್ರಗಳನ್ನ ಬರೀಬೇಕು, ನನಗದು ಕೊಡಬೇಕು. ಡೈರೆಕ್ಷನಲ್ಲಿ ಕೆಲಸ ಮಾಡೋದು ಹೇಗಂತ ಅನ್ನಿಸ್ತು ನಿಮಗೆ? ಜೊತೆಗೆ ಏನಾದರೂ ಕಲ್ತ್ರ ಹಾಗೆ ಪ್ರಭಾಸ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಸೊ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಟ್ರಂತೆ, ಜೊತೆಗೆ ಅವ್ರ ಜೊತೆ ವರ್ಕ್ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ, ನೀವು ವಿಲನ್ ಅಲ್ಲ ತಾನೇ ಸಿನಿಮಾದಲ್ಲಿ? ನಾನೇನು ಹೇಳಲ್ಲ ಒಟ್ಟಿನಲ್ಲಿ ಒಳ್ಳೆ ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಪಿಕ್ಚರಲ್ಲಿ. ಇಡೀ ಪಿಕ್ಚರಲ್ಲಿ ನಾನು ಫುಲ್ ಇದ್ದೀನಿ, ಅಂದರೆ ಎಲ್ಲೆಲ್ಲಿ ನಮ್ಮ ಒಂದಷ್ಟಿದೆ ಅಮ್ಮ, ಏನು ಹೇಳೋಕ್ಕಾಗಲ್ಲ. ಬಟ್ ತುಂಬ ಒಳ್ಳೆ ಪಾತ್ರ, ಬೇರೆ ಥರದ ಲುಕ್ಕು, ಬೇರೆಯೇ ಕಾಣಿಸ್ತೀನಿ, ಬೇರೆಯೇ ಮಾತಾಡ್ತೀನಿ, ಬೇರೆಯೇ ವಾಯ್ಸು, ಬೇರೆಯೇ ಫೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ಸೊ ನನಗೆ ಖುಷಿ ಇದೆ ಮೇಡಮ್, ಆ ಥರದ್ದೇನೋ ಬೇರೆ ಮಾಡ್ತಿರ್ಬೇಕು ಯಾವಾಗ, ಅದು ಪ್ರಶಾಂತ್ ಸರ್ ಮಾಡಿಸಿರೋದು, ನಾನಲ್ಲಿ ಅವ್ರಿಗೆ ಬೇಕು ಹಿಂಗೆ ಬೇಕು ಅಂತೇಳಿ ಅವ್ರು ಮಾಡಿಸಿರೋದು. ಪರ್ಫಾರ್ಮೆನ್ಸ್ ವೈಸಲ್ಲೂ ಅಷ್ಟೇ, ಅಲ್ಲೊಂಚೂರು ಜಾಸ್ತಿ ಏನೇನೋ ಮಾಡಿದ್ದೀನಿ ಬೇರೆದು, ಅದನ್ನೆಲ್ಲ ಪ್ರಶಾಂತ್ ಸರ್ ಇದೇ ಬೇಕು. ಡೀಟೈಲಿಂಗ್ ಅವ್ರದ್ದು, ಅವರ ವಿಷನ್ನು, ಅವರ ಒಂದು ಸ್ಟ್ರಾಂಗ್ ಹೆಡ್, ಸ್ಟ್ರಾಂಗ್ ಮೈಂಡೆಡ್ ಅಂತಾರಲ್ಲ, ಹಂಗೆ ಅವ್ರಿಗೆ ಏನು ಬೇಕು. 10 ಜನ ಇದ್ರು ಸೀನಲ್ಲಿ, 10 ಜನದ್ದು ಒಂದೇ ಸೀನ್ಗೆ ರಿಯಾಕ್ಟ್ ಮಾಡ್ತಿರ್ತೀವಿ. ಒಂದೇ ಸೀನ್ಗೆ 10 ಜನ ಬೇರೆ ಬೇರೆ ಥರ ಹೆಂಗೆ ರಿಯಾಕ್ಟ್ ಮಾಡಿಸ್ಬೇಕು, ಅಷ್ಟು ಡೀಟೇಲಿಂಗ್ ಗೊತ್ತು ಅವ್ರಿಗೆ. ಅದನ್ನೇ ಮಾಡಿಸ್ಕೊತಾರೆ ಅವರು, ನನ್ನ ಹತ್ರ ಒಂಥರ, ಇನ್ನೊಬ್ಬರ ಹತ್ರ ಒಂಥರ ಮಾಡಿಸ್ಕೊತಾರೆ ಅವರು. ಸೊ ಅಷ್ಟೊಂದು ನೀಟ್ನೆಸ್ಸು, ಆಮೇಲೆ ಪರ್ಫೆಕ್ಷನ್ಸು ನಾನು ನೋಡಿರಲಿಲ್ಲ ಇದುವರೆಗೂ. ಸೊ ಅವ್ರು ಮಾಡ್ತಿರ್ತಾರೆ, ಬಿಕಾಸ್ ಆ ಸಿನಿಮಾಗೆ ಅಷ್ಟು ಬೇಕಾಗುತ್ತೋ ಏನೋ. 10 ಜನ ಅಷ್ಟು ದೊಡ್ಡ ಸೆಟ್ಟಲ್ಲಿ ಇಷ್ಟು ಡೀಟೇಲಿಂಗ್ ಹಿಡಿಯೋದು ತುಂಬ ಕಷ್ಟ ಅದು, ಬಟ್ ಅವ್ರು ಮಾಡ್ತಾರೆ. ಅವ್ರ ಹತ್ರ ಕೆಲಸ ಮಾಡ್ತಿರೋದಕ್ಕೆ ಡೆಫಿನೆಟ್ಲಿ ಖುಷಿ ಇದೆ. ತುಂಬ ಕಲ್ತ್ಕೋತಿದ್ದೀವಿ ಅಮ್ಮ, ಈ ಸೂಪರ್ ಸ್ಟಾರ್ಗಳು ಅಷ್ಟೇ, ಅವ್ರ ಬಿಹೇವಿಯರ್ಸು, ಅವ್ರ ಪಾತ್ರನ ಹೆಂಗೆ ನಿಭಾಯಿಸ್ತಾರೆ, ಆಮೇಲೆ ಆ್ಯಕ್ಷನ್ ಹೇಳಿದಾಗ ಹೆಂಗಿರ್ತಾರೆ, ಕಟ್ ಹೇಳಿದಾಗ ಹೆಂಗಾಗ್ತಾರೆ, ಫ್ಯಾನ್ಸ್ಗಳು ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಕೋ ಆ್ಯಕ್ಟ್ರ್ಗಳ ಹತ್ರ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಮ್ಗಳ ಹತ್ರ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಫಸ್ಟ್ ಡೇ ಫಸ್ಟ್ ಸೆಕೆಂಡ್ ಡೇ ಓಕೆ, ಆಮೇಲೆ ಆಮೇಲೆ ಅವರು ವೆರಿ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದು, ಮಾತಾಡೋದು, ನನ್ನ ಹಿಂದಿಂದು ಮುಂದಿಂದು ಮಾಡ್ತಿರೋದೆಲ್ಲ ಕೇಳಿಕೊಂಡು, ನಾನು ಏನು ಮಾಡಿದ್ರಿ ಟೀಸರೆಲ್ಲ ನೋಡಿ ಖುಷಿಪಟ್ಟು ಹೊಗಳಿ, ಅದೆಲ್ಲ ನಿಜವಾಗ ಎಷ್ಟು ಖುಷಿ ಆಯ್ತದೆ. ಓ ಎಷ್ಟು ನಾರ್ಮಲ್ ಆಗಿರ್ತಾರಲ್ಲ, ಅಲ್ಲೇನೋ ಕಲ್ತ್ಕೋತಾ ಇರ್ತೀವಿ ನಾವು. ಆ್ಯಕ್ಚುಲಿ ನಾವು ಹೆಂಗೆ ಮಾಡ್ಬೇಕು ನೆಕ್ಸ್ಟ್ ಮುಂದೆ, ಹೆಂಗೆ ಬಿಹೇವ್ ಮಾಡ್ಬೇಕು, ಹೆಂಗೆ ಟ್ರೀಟ್, ಎಲ್ಲವೂ ಕಲಿಕೆ ಅಮ್ಮ. ಎಲ್ಲದಕ್ಕೂ ಕಾರಣ ಪ್ರಶಾಂತ್ ನೀಲ್ ಸರ್, ಅವ್ರಿಗೆ ನಾನು ಲೈಫ್ ಟೈಮ್ ಋಣಿಯಾಗಿರಬೇಕು, ಬಿಕಾಸ್ ಅವ್ರು ಗುರ್ತಿಡ್ದಿದ್ದು ನನ್ನ. ರತ್ನ ಪ್ರಪಂಚ ಕೊಟ್ಟಿದ್ದು ರೋಹಿತ್ ಪದಕ್ಕೆ, ಅದಕ್ಕೆ ಕಾರಣ ಶ್ರುತಿ ನಾಯ್ಡು ಮೇಡಮ್, ಪ್ರೀಮಿಯರ್ ಪದ್ಮಿನಿ, ಎಲ್ಲ ಒಂದು ಲಿಂಕು. ಇದು ಲೈಕ್ ನಿಜವಾಗ್ಲೂ ದೊಡ್ಡ ದೊಡ್ಡ ಅಂದರೆ ಟಕ್ ಅಂತ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರತ್ನ ಪ್ರಪಂಚ ನೋಡಿ ಹೊಗಳಿದ್ರು ಸರಿ ಈ ಥರ ಒಂದೇನೋ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಲೈಕ್ ಅವ್ರು ಮಾಡಿದ್ರು ಬಿಕಾಸ್ ಅವರು ಅವ್ರಿಗೆ ಕೆಲಸ ಇಷ್ಟ, ಕೆಲಸ ಮಾಡೋರು ಇಷ್ಟ, ಅದೇ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಲಾರ್ ಸಿನಿಮಾ ಅಂದರೆ KGF ವರ್ಲ್ಡ್ ಒಂದು ರೀತಿ ಇತ್ತು, ಸೊ ಇಡೀ ದೇಶ ಹೊಗಳ್ತು ಆ ಸಿನಿಮಾನ. ಸೊ ಈಗ ಸಲಾರ್ ವರ್ಲ್ಡ್ ಹೇಗಿರುತ್ತೆ, ನಿರೀಕ್ಷೆ ಹೆಚ್ಚಾಗಿದೆ. ಸೊ ಹೇಗಿರುತ್ತೆ ಅಂತ ಅನ್ನೋದಾದರೆ, ಎಷ್ಟು ಯಾವ ರೇಂಜ್ಗೆ ಬರ್ತಿದೆ ಸಿನಿಮಾ, KGF ಮೀರಿಸುತ್ತಾ, ಅದರ್ವೈಸ್ KGF ರೀತಿನೇ ಇದೆಯಾ, ಏನು ಎತ್ತ? ಇಲ್ಲ ನಾನು ಏನು ಹೇಳಲ್ಲಮ್ಮ, ಬಟ್ ಒಂದಂತೂ ನಿಜ, ತುಂಬ ದೊಡ್ಡದಾಗಿ ಬರುತ್ತೆ ಈ KGF 2 ಇಲ್ಲ ಏನು ನೋಡಿದ್ರು, ದೇ ಡೆಫಿನೆಟ್ಲಿ ದೊಡ್ಡದದು. ಅದಕ್ಕೆ ಮೀರಿದ್ದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕೂಡ. ಏನದು ನೆಕ್ಸ್ಟ್ ಲೆವೆಲ್ KGF, ಆದರೆ ಇದು ಅಲ್ಟ್ರಾ ನೆಕ್ಸ್ಟ್ ಲೆವೆಲ್ ಥರ ಇದೆ ಅಮ್ಮ. ನಾನು ನೋಡ್ತೀನಲ್ಲ ದಿನಾಗಲೂ ಅಲ್ಲಿ, ಇದೇನು ಹಿಂಗಿದೆಯಲ್ಲ ಅನಿಸ್ತಾ ಇರುತ್ತೆ. ಅದ್ರ ಮಧ್ಯೆ ನಾವುಗಳು ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ತಿರ್ತೀವಲ್ಲ ಇವ್ರುಗಳ ಮಧ್ಯೆ, ಅದು ತುಂಬ ಲೈಫಲ್ಲಿ ಪ್ರತಿದಿನವೂ ನೆನಪಿಟ್ಕೊಳ್ಳುವಂಥ ದಿನಗಳು. ಅದು ಅಲ್ಲಿ ನಾನಿದ್ದೀನಿ ಅಂತ ಖುಷಿ ಇದೆ ಡೆಫಿನೆಟ್ಲಿ. ಸಲಾರ್ ಅನ್ನೋದು ನಿಜವಾಗ್ಲೂ ತುಂಬ ಸಮುದ್ರ ಥರ ಇದೆ, ಅದು ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಭಾಸ್ ಬೇರೆ ಇಂಡಸ್ಟ್ರಿಯವರು ಹೋದರೆ ಆತಿಥ್ಯ ಕೊಡ್ತಾರೆ, ಸೊ ನಿಮಗೂ ಸಿಗ್ತಾ ಏನು ಹೇಗೆ ಅಂತ? ಹೌದು, ನನಗೆ ಫಸ್ಟ್ ಒಂದು 3-4 ದಿವಸ ಹಲೋ ಹಾಯ್ ಸರ್ ಅಷ್ಟೇ, ಆಮೇಲೆ ಪರಿಚಯ ಆಯಿತು. ನಾವು ನೋಡಿದ್ರು ಕೆಲಸ ನೋಡಿದ್ರೆ ಖುಷಿಪಟ್ಟಿದ್ದಾರೆ, ಪಕ್ಕದಲ್ಲಿ ಕೂತ್ಕೊಂಡು ಚೇರ್ ಹಾಕ್ಕೊಂಡು ಮಾತಾಡ್ತಾ ಇರ್ತೀವಿ ಸಿಕ್ಕಾಬಿಟ್ಟೆ. ಮಾತಾಡ್ತಾ ಟೀಸರ್ ನನ್ನ ಬೌಂಡ್ರವಿ ಟೀಸರ್ ತೋರಿಸ್ದೆ, ಅವ್ರು ತುಂಬ ಖುಷಿಯಾಗ್ಬಿಟ್ರು, ಏನು ಹಿಂಗೆ ಕಾಣಿಸ್ತೀವಿ, ಬೇರೆ ಕಾಣಿಸ್ತೀರಾ ನೀವು ಅಂತ. ಆಮೇಲೆ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ 2 ಕಾಂಪ್ಲಿಮೆಂಟ್ ಕೊಟ್ಟರು. ಆ್ಯಕ್ಚುಲಿ ಅವ್ರಿಗೊಂದು ಲೈನು ಹೇಳ್ಬಿಟ್ಟಿದೆ, ಖುಷಿಯಾಗ್ಬಿಟ್ರಲ್ಲ ಅವರು ಬೌಂಡ್ರವಿ ಲೈನ್ ಹೇಳ್ಬಿಟ್ರೆ, ಓ ದಿಸ್ ಇಸ್ ಟೂ ಗುಡ್ ಅಂತ ಅಂದ್ರೆ ಅವರು. ಅದೇ ಹಂಗೆಲ್ಲ ಓಪನ್ ಅಪ್ ಆಗಿ ಯಾರೂ ಆಗಲ್ಲ, ಅವರು ಹಂಗೆಲ್ಲ ಮಾತಾಡಿ ಅದ್ರ ಮಾರನೇ ದಿವಸ ಬಿರಿಯಾನಿ ತರಿಸ್ಕೊಟ್ರು ಎಲ್ಲರಿಗೂ. ಲೈಕ್ ಅದು ಸಖತ್ತಾಯಿತ್ತು, ಬೇರೆ ಥರ ಬಿರಿಯಾನಿ, ಮೋಸ್ಟ್ಲಿ ಮನೇದು ಇರಬೇಕದು, ಸಖತ್ತಾಗಿತ್ತು ಅದು. ಸೊ ಆ ಥರ ವೆರಿ ಸಿಂಪಲ್ ಅವ್ರು ಹೇಳಿದ್ನಲ್ಲಮ್ಮ, ಆ್ಯಕ್ಷನ್ ಅಂದರೆ ನಿಜವಾಗ್ಲೂ ರೆಬಲ್, ಆಮೇಲೆ ಆ ಪಾತ್ರ ಬೇರೆ ಸಖತ್ತಾಗಿದೆ ಅವ್ರದ್ದು, ಸಖತ್ ಜೋರ ಕಾಣ್ತಾರೆ, ಸಖತ್ ರೆಬಲ್ಲಿಯಸ್ ಆಗಿದ್ದಾರೆ. ಕಟ್ ಅಂದ ತಕ್ಷಣ ತುಂಬ ನಮ್ಗಳ ಥರ ಆಗೋಗ್ಬಿಡ್ತಾರೆ, ಫ್ರೆಂಡ್ ಥರ ಆಗೋಗ್ಬಿಡ್ತಾರೆ, ನಮ್ಮನೆ ಸಾರ್ ಅಂತಾರೆ ಅವರು. ನಾನೇನು ಹೇಳಿ ಅವ್ರಿಗೆ ಲೈಕ್ ಹಂಗೆ ಅಂದರೆ ಈಸ್ ವೆರಿ ನಾರ್ಮಲ್, ವೆರಿ ಹ್ಯಾಪಿ ಗೋಯಿಂಗ್, ನಗ್ತಾ ಇರ್ತಾರೆ ಯಾವಾಗಲೂ, ನಗ್ತಾ ಏನೇನೋ ಫನ್ ಮಾಡ್ತಿರ್ತಾರೆ. ಇಟ್ ವಾಸ್ ತುಂಬ ಒಳ್ಳೇದು ಅವ್ರ ಹತ್ರ ಕೆಲಸ ಮಾಡ್ತಿರುವಾಗ, ಎಲ್ಲ ಸಿಚುಯೇಷನ್ ಚೆನ್ನಾಗಿರುತ್ತೆ. ಒಂದು ಸತಿ ಇಲ್ಲ ಅಂದರೆ ಅವರು ಇನ್ನೊಂದಷ್ಟು ವಿಷಯಗಳಿದೆ ಮಾತಾಡೋಣ ಮುಂದೆ, ಬಟ್ ಅಲ್ಲಿ ಅವ್ರು ನಮ್ಮನ್ನು ಟ್ರೀಟ್ ಮಾಡೋ ರೀತಿ ನಿಜವಾಗ್ಲೂ ಖುಷಿಯಾಗುತ್ತಮ್ಮ. ಅಂದರೆ ಅವ್ರು ಕಲಾವಿದರು ಕೊಡೋ ಮರ್ಯಾದೆ ತುಂಬ ಖುಷಿಯಾಗುತ್ತೆ. ಉತ್ತರಾಖಂಡ ಸಿನಿಮಾ ಶುರುವಾಗಿದೆ ರೋಹಿತ್ ಪದಕ್ಕೆ ಅವ್ರದ್ದು, ಸೊ ನಾವು ಅಂದ್ಕೊಂಡ್ವಿ ಅದರಲ್ಲಿ ಪ್ರಮೋದ್ ಅವರು ಇರ್ತಾರೆ ಅಂತ. ಸೊ ಮುಂದಕ್ಕೆ ಇರ್ಬೋದ ಏನಾದರೂ ಚಾನ್ಸಸ್ ಇದೆಯಾ? ಇಲ್ಲ ಇಲ್ಲ, ಅದು ಆ್ಯಕ್ಚುಲಿ ಇರ್ಬೋದಿತ್ತು, ನಾನೊಂದು ಚೂರು ಏನಾದರೂ ಫ್ರೀ ಮಾಡ್ಕೊಂಡಿದ್ದೀರ ಇರ್ಬೋದಿತ್ತು, ಆ್ಯಕ್ಚುಲಿ ಫ್ರೀ ಇಲ್ಲ. ಲೈಕ್ ಅದು ಆಗಬೇಕಿತ್ತು, ಅದು ಅದೇನು ಒಂದು ಆಗಿತ್ತು ಒಂದಷ್ಟು, ಆ್ಯಕ್ಚುಲಿ ಆಗಬೇಕಂದ್ರೆ ಆಗಿಲ್ಲ ಅದು. ಅಂದರೆ ನನ್ನ ಕಡೆಯಿಂದ ಪ್ರಾಬ್ಲಮ್ಮು, ಸೊ ಡೇಟ್ಸ್ಗಳು ಮತ್ತೊಂದು ತುಂಬ ಟೈಟ್ ಇದೆ,
ಹಂಗಾಗಿ ಆಗಿಲ್ಲ ಅದು ಇಲ್ಲ ಆಗಬೇಕಿತ್ತು ಆ್ಯಕ್ಚುಲಿ. ಫೈನಲಿ ಬಾಂಡ್ ರವಿ, ಸೊ ಏನು ಹೇಳ್ತೀರಾ ಆಡಿಯನ್ಸ್ಗೆ? ತುಂಬ ಹೇಳ್ಕೊಂಬರ್ತಿದ್ದೀನಿ, ಏನೋ ಅನ್ಕೋಬೋದು ತುಂಬ ಜನ ಏನು ಇಷ್ಟೊಂದು ಬಡ್ಕೊತಿದ್ದಾನೆ ಹುಡುಗ ಅಂತ. ಡೆಫಿನೆಟ್ಲಿ ಆ ಸಿನಿಮಾದಲ್ಲಿ ಅಷ್ಟು ನನಗೆ ಅಷ್ಟು ಪ್ರೀತಿ ಇದೆ ಬಿಕಾಸ್ ನಾನು ಹೀರೋ, ಅದರಲ್ಲೇನು ದೊಡ್ಡ ವಿಷಯ ಅಲ್ಲ. ಬಟ್ ನಿಮಗೂ ಅಷ್ಟು ಪ್ರೀತಿ ಬರುತ್ತೆ ಸಿನಿಮಾ ನೋಡಿದ್ಮೇಲೆ. ನೀವೇನು ನೋಡಿ ಒಂದು ಟೈಟ್ಲು ಮತ್ತೊಂದೆಲ್ಲ ನೋಡಿ ಒಂದು ಮಾಸ್ ಸಿನಿಮಾ ಟೀಸರ್ ನೋಡಿ ಅನ್ಕೋತಿರ್ಬೋದು. ಖಂಡಿತ ಹೌದು ಮಾಸ್ ಸಿನಿಮಾ ಶುರುವಷ್ಟೇ, ಅದು ಶುರುವಿಗೆ ಹಂಗೆ ತಗೊಳುತ್ತೆ ಸಿನಿಮಾ. ಅಲ್ಲ ಫೈಟ್ಸ್ ಇದೆ, ಡೆಫಿನೆಟ್ಲಿ ಫೈಟ್ಸ್ ಇದೆ, ಸಾಂಗು ಡ್ಯಾನ್ಸ್ ಇದೆ, ಎಲ್ಲವೂ ಇದೆ, ಡೈಲಾಗ್ಸ್ ಎಲ್ಲ ಇದೆ. ಅದಲ್ಲದೆ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಇಲ್ಲದೇ ಇರುವಂತಹ ಒಂದು ಕಂಟೆಂಟ್ ಇದೆ, ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿಯ ಕ್ಲೈಮ್ಯಾಕ್ಸು ಮತ್ತೊಂದು ಎಲ್ಲವೂ ನಿಮ್ಮನ್ನು ಇಷ್ಟೊಳ್ಳೆ ಸಿನಿಮಾನ ಅನಿಸುತ್ತೆ, ಇಷ್ಟೊಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾರಲ್ಲ ಅನಿಸುತ್ತೆ. ಇಷ್ಟೊತ್ತವರೆಗೂ ನಮಗೆ ಇಷ್ಟೊತ್ತವರೆಗೂ ಆ ಸಿನಿಮಾದಲ್ಲಿ ಇಷ್ಟು ಈ ಕಂಟೆಂಟ್ ಇತ್ತ ಅಂತಲೇ ಅನಿಸುತ್ತೆ. ಸೊ ಒಂದಷ್ಟು ವಿಷಯಗಳಿದೆ ಅಲ್ಲಿ, ನಿಮಗೆ ತುಂಬ ಖುಷಿ ಕೊಡೋಕ್ಕೆ ಮತ್ತು ಸರ್ಪ್ರೈಸ್ ಮಾಡೋಕ್ಕೆ ವಿಷಯಗಳಿದೆ. ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ, ಕಮರ್ಷಿಯಲ್ ಕ್ಲಾಸ್ ಲವ್ ಆ್ಯಕ್ಷನ್ ಡ್ರಾಮಾ ಇರುವಂತಹ, ಅದ್ಭುತವಾದ ಪರ್ಫಾರ್ಮೆನ್ಸಸ್ ಇರುವಂತಹ, ಒಳ್ಳೆ ಕ್ಲೈಮ್ಯಾಕ್ಸ್ ಇರುವಂತಹ, ಮನಸ್ಸಿಗೆ ತುಂಬ ಪ್ರೀತಿ ಕೊಡುವಂತಹ, ಮನಸ್ಸು ಭಾರ ಆಗುವಂತಹ ಒಂದು ಕ್ಲೈಮ್ಯಾಕ್ಸ್ ಇರುವಂತಹ ಒಂದು ಸಿನಿಮಾ. ಒಂದಂತೂ ಹೇಳ್ತೀನಿ, ಪ್ರಮೋದ್ನ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಅಂತ ಇಷ್ಟಪಟ್ಟಿದ್ದೀರಲ್ಲ, ಅದರ ಪೀಕ್ ಪರ್ಫಾರ್ಮೆನ್ಸು ಮತ್ತು ಏನಂತೀರೋ ಅದನ್ನು ಅದು ಇಲ್ಲಿದೆ ಫಿಲಮಲ್ಲಿದೆ. ಕಂಟೆಂಟ್ ವೈಸು ಕೂಡ ಪ್ರಮೋದು ಸುಲಭ ಅಂದರೆ, ಮಾಮೂಲಿ ಸಿನಿಮಾಗಳು ಅಥವಾ ಕಂಟೆಂಟ್ ಇಲ್ಲದಿರೋ ಸಿನಿಮಾಗಳನ್ನ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಕರೆಕ್ಟು, ಇದರಲ್ಲೂ ಪ್ರೂವ್ ಆಗುತ್ತೆ. ಏನು ಫೈಟ್ ಗೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೋಬೋದು, ಇದರಲ್ಲೂ ಕಂಟೆಂಟ್ ಇದೆ ಅದಕ್ಕೆ ಒಪ್ಕೊಂಡಿರೋದು. ಸೊ ಇದೆಲ್ಲ ಮಿಕ್ಸ್ ಆಗಿ ಒಂದು ಸಿನಿಮಾದಲ್ಲಿ ಸಿಗೋದು ತುಂಬ ರೇರು, ನಂಗೆ ಸಿಕ್ಕಿದೆ. ಅದು ಬಾಂಡ್ ರವಿ, ತುಂಬ ವರ್ಷಗಳ ಕಾಲ ಬಾಂಡ್ ರವಿ ಬ್ರ್ಯಾಂಡ್ ಆಗಿ ನಿಮ್ಗಳ ಮನಸ್ಸಲ್ಲಿ ಉಳ್ಕೊತಾನೆ. ಅದು ಯಾಕೆ ಇಷ್ಟು ಹೇಳ್ತಿದ್ದಾನೆ ಹುಡುಗ ಅಂತ ಗೊತ್ತಾಗಬೇಕಾದ್ರೆ ದಯವಿಟ್ಟು December 9 ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ, ನಾನೆಲ್ರಿಗೂ ಸಿಗ್ತೀನಿ, ನಿಮ್ಗೆ ಅನಿಸಿದ್ದನ್ನು ಹೇಳಿ, ನನ್ನನ್ನು ಇನ್ನೊಂದಷ್ಟು ಬೆಳೆಸಿ, ತುಂಬ ಕೆಲಸ ಮಾಡ್ತೀನಿ ನಾನು ಇನ್ನು. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ನೀವು ಹೇಳಿದಾಗೆ ಬಾಂಡ್ ರವಿ ಸಿನಿಮಾ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಸ್ಯಾಂಡಲ್ವುಡ್ನಲ್ಲಿ ಕ್ರಿಯೇಟ್ ಮಾಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಪ್ರಮೋದ್ ಪಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.